ಶ್ರೀ ಪರಂಜ್ಯೋತಿ ಕಲ್ಕಿ ಪ್ರಕಟಪಡಿಸಿದ ಇಂದಿನ ಬೋಧನೆ ಅನುಭವವನ್ನು ಹೊಂದಲು ಅನುಭವಿಸುವವನ ಅವಶ್ಯಕತೆ ಇಲ್ಲ ಕೆಲವು ತಿಂಗಳುಗಳ ಹಿಂದೆ ನನಗೆ ದುಃಖಿಸಲು ಹಲವಾರು ಕಾರಣಗಳಿದ್ದವು ನನ್ನ ಪತಿಯವರು ಕುಡುಕರಾಗಿದ್ದರು ನಮಗೆ ಬಹಳ ಕಷ್ಟಕರವಾದ ಕೌಟುಂಬಿಕ ಪರಿಸ್ಥಿತಿಗಳಿದ್ದವು ನಾನು ಹಲವಾರು ಅವಮಾನಗಳನ್ನು ಕಷ್ಟಗಳನ್ನು ಎದುರಿಸಿದೆ ಕಂಠಪೂರ್ತಿ ಕುಡಿದು ನನ್ನ ಪತಿಯವರು ರಸ್ತೆಯ ಬದಿಯಲ್ಲಿ ಬಿದ್ದಿರುತ್ತಿದ್ದರು ಇದು ನನಗೆ ತುಂಬಾ ನೋವು ದುಃಖ ಮತ್ತು ಭಯವನ್ನು ಕೊಡುತ್ತಿತ್ತು ಆದರೆ ಈಗ ಕಥೆಯು ಬದಲಾಗಿದೆ ನನ್ನ ಸಾಂತ್ವನವೆಂದರೆ ಏಕತ್ವಂ ಮತ್ತು ಶ್ರೀ ಭಗವಾನರ ತರಗತಿಗಳು ನಾನು ಇನ್ನೂ ಬದುಕಿದ್ದೇನೆ ಎಂದರೆ ಅದು ಶ್ರೀ ಪರಂಜ್ಯೋತಿ ಕಲ್ಕಿಯಿಂದ ಮಾತ್ರ ಪರಿಸ್ಥಿತಿಯು ಏನಾದರೂ ಆಗಬಹುದಿತ್ತು ಆದರೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಬೋಧನೆಯ ಅಂತರ್ಗತ ಸತ್ಯದಿಂದ ನನಗೆ ಸಂಭವಿಸುವ ಪ್ರತಿಯೊಂದರ ಹಿಂದೆಯೂ ಇರುವ ಕಾರಣವನ್ನು ಅರಿಯಲು ಸಾಧ್ಯವಾಯಿತು ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾರ್ಗದರ್ಶನವನ್ನೂ ಮಾಡಿದೆ ನಾನೀಗ ಇತ್ತೀಚಿನ ಒಂದು ಅನುಭವವನ್ನು ನಿರೂಪಿಸುತ್ತಿದ್ದೇನೆ ನನ್ನ ಪತಿಯವರು ಒಂದು ವಾರದ ಹಿಂದೆ ಕೇರಳಕ್ಕೆ ಹೋಗಿದ್ದರು ಅಲ್ಲಿ ಅವರು ಕುಡಿದು ಒಂದು ರಸ್ತೆಯ ಬದಿಯಲ್ಲಿ ಬಿದ್ದರು ಅವರು ಅಲ್ಲೇ ಹತ್ತಿರದಲ್ಲಿದ್ದ ವ್ಯಕ್ತಿಯೊಬ್ಬರಿಗೆ ನನ್ನೊಂದಿಗೆ ಮಾತನಾಡಲು ಹೇಳಿದರು ಅವರು ಎಲ್ಲಿದ್ದಾರೆಂದು ತಿಳಿಸಲು ಹೇಳಿದ್ದರು ನಾನು ಆ ವ್ಯಕ್ತಿಗೆ ಅವರಿಗೆ ಸ್ವಲ್ಪ ನೀರನ್ನು ಕೊಡಲು ಹೇಳಿದೆ ಆಶ್ಚರ್ಯವೆಂದರೆ ಅಲ್ಲಿ ನನ್ನೊಳಗೆ ಯಾವುದೇ ಕೋಪ ಭಯ ಅಥವಾ ಪ್ರಶ್ನೆಗಳು ಇರಲಿಲ್ಲ ಅಲ್ಲಿ ಕೇವಲ ಶಾಂತಿ ಮಾತ್ರವಿತ್ತು ನನ್ನ ಪತಿಯವರು ರಸ್ತೆಯಲ್ಲಿ ಬಿದ್ದು ಜ್ಞಾನವನ್ನು ಕಳೆದುಕೊಂಡಿದ್ದಾರೆಂದು ಕೇಳಿದಾಗಲೂ ನನ್ನಲ್ಲಿ ಆಂತರಿಕ ಹೋರಾಟವಿರದೆ ಇದ್ದುದನ್ನು ಕಂಡು ನನಗೆ ಆಶ್ಚರ್ಯವಾಯಿತು ನಾನು ಅವಿಚಲಿತ ಸ್ಥಿತಿಯಲ್ಲಿದ್ದೆ ಅವರು ಎರಡು ದಿನಗಳ ನಂತರ ಮನೆಗೆ ಹಿಂದಿರುಗಿದರು ಅವರ ಸ್ನಾನವಾದ ನಂತರ ಅವರಿಗೆ ಆಹಾರ ಮತ್ತು ಔಷಧಿಯನ್ನು ಕೊಟ್ಟೆ ಅವರನ್ನು ಬೈಯುವುದಾಗಲಿ ಅಥವಾ ಪ್ರಶ್ನಿಸುವುದಾಗಲಿ ಮಾಡಲಿಲ್ಲ ಅವರು ಹೇಗಿದ್ದಾರೋ ಹಾಗೆಯೇ ಅವರನ್ನು ಒಪ್ಪಿಕೊಳ್ಳಲು ನನಗೆ ಸಾಧ್ಯವಾಯಿತು ಅವರಿಗೆ ಆಹಾರ ಬೇಕಾದಾಗ ಅವರಿಗೆ ಆಹಾರ ಕೊಟ್ಟೆ ಅಲ್ಲಿ ಯಾವುದೇ ಪ್ರಶ್ನೆ ಭಯ ಅಥವಾ ತಿರಸ್ಕಾರವಿರಲಿಲ್ಲ ಈಗ ಅವರನ್ನು ನಿಜಕ್ಕೂ ಪ್ರೀತಿಸುತ್ತಿದ್ದೇನೆ ಅದನ್ನು ಪದಗಳಲ್ಲಿ ವರ್ಣಿಸಲು ನನಗೆ ಸಾಧ್ಯವಿಲ್ಲ ಅವರ ಬಗ್ಗೆ ಯಾವುದೇ ವ್ಯಾಖ್ಯಾನಗಳು ಇರುವುದಿಲ್ಲ ನಾನು ಕೆಲಸ ಮಾಡುವಾಗ ಅಲ್ಲಿ ಕೆಲಸದ ಮೇಲೆ ಸಂಪೂರ್ಣ ಗಮನವಿರುತ್ತದೆ ಅಲ್ಲಿ ಯಾವುದೇ ಮುಂದುವರಿಕೆಯಾಗಲಿ ಅಥವಾ ದುಃಖವಾಗಲಿ ಇರುವುದಿಲ್ಲ ಇದು ಶ್ರೀ ಪರಂಜ್ಯೋತಿ ಕಲ್ಕಿ ನನಗೆ ಕೊಟ್ಟಿರುವ ಅದ್ಭುತವಾದ ಕೊಡುಗೆ ನಾನು ನನ್ನ ಈ ಪ್ರಸ್ತುತ ಸ್ಥಿತಿಯಿಂದ ತುಂಬಾ ಆಶ್ಚರ್ಯಗೊಂಡಿದ್ದೇನೆ ಏಕೆಂದರೆ ಈ ಮೊದಲು ನಾನು ನನ್ನ ಪತಿಯವರ ಅಭ್ಯಾಸಗಳಿಂದಾಗಿ ನಮ್ಮ ಜೀವನದಲ್ಲಿನ ಬೆಳವಣಿಗೆಯ ಬಗ್ಗೆ ತುಂಬ ದುಃಖಿತಳಾಗುತ್ತಿದ್ದೆ ಯಾವಾಗಲೂ ಸಂಘರ್ಷದಲ್ಲಿ ಇರುತ್ತಿದ್ದೆ ಆದರೆ ಈಗ ಯಾವುದೇ ಚಿಂತೆಯಾಗಲಿ ದುಃಖವಾಗಲಿ ಅಥವಾ ಹೋರಾಟವಾಗಲಿ ಇಲ್ಲ ನಾನು ಈಗ ಕೈಯಲ್ಲಿರುವ ಕೆಲಸದ ಮೇಲೆ ಮಾತ್ರ ಗಮನವಿಡುತ್ತೇನೆ ನನ್ನೊಳಗೆ ಶಾಂತಿ ಮತ್ತು ಸಂತೋಷ ಮಾತ್ರವಿದೆ ಕೆಲಸದ ಮೇಲೆ ನಾನು ಸಂಪೂರ್ಣ ಗಮನವಿಟ್ಟಿದ್ದೇನೆ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಅನಂತ ಕೋಟಿ ಧನ್ಯವಾದಗಳು ಮುಂದೆ ಎಷ್ಟೇ ಜನ್ಮಗಳು ಬಂದರೂ ನಾನು ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ